சரணாரா நினைதாரா சரகி ஐட்டாங்க அரள மல்லிகே முடிதாங்க அரள மல்லிகே முடிதாங்க கல்யாண சரணார நினையோ எலிமானவே கல்யாண சரணார நினையோ எலிமானவே கோதுளின ಈ ಸುಂದರ ಮುಸ್ತಂಜಿಯಲ್ಲಿ ಕಲ್ಯಾಣದ ಎಲ್ಲ ವಚನಕಾರರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಮುಸ್ತಂಜಿಯ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಸವ ಸಮಿತಿಯ ಈ ದತ್ತಿ ಉಪನ್ಯಾಸದಲ್ಲಿ ಇಬ್ಬರು ಮಹಾತ್ಮರಾದಂತಹ ಬಸವಣ್ಣನವರು ಮತ್ತು ಗಾಂಧೀಜಿಯವರ ಕುರಿತಾಗಿ ಕೆಲವು ನನ್ನ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶೆಲ್ಲ ಕೇಳುತ್ತಲಿ, ದೇಶ ದೇಶೆಲ್ಲ ಕೇಳುತ್ತಲಿ ವಸಮಾತ ಮಾಸಿದವು ವೇದ ಉಸಿ ಎಂದು. ದಾಸೋಹ ಅಂದ ತಕ್ಷಣ ನಮಗೆ ಮೂಡುವ ತಟ್ಟಂತ ಬರತಕ್ಕಂಥ ಚಿತ್ರ ಅದು ಬಸವಣ್ಣ. 900 ವರ್ಷಗಳ ಹಿಂದೆ ಬಸವಣ್ಣ ಹಚ್ಚಿದ ಅಣತೆ ಇವತ್ತು ಬೇರೆ ಬೇರೆ ರೂಪದಲ್ಲಿ ಕನ್ನಡ ನಾಡಿನಲ್ಲಿ ಮತ್ತು ವಿಶ್ವದ ಎಲ್ಲೆಡೆಯಲ್ಲಿ ದಾಸೋಹ ಆಡ್ತಾ ಇದೆ. ಎಲ್ಲ ವರ್ಗ, ಎಲ್ಲ ವರ್ಣ, ಎಲ್ಲ ವಯೋಮಾನಗಳಿಗೆ ಎಂತೋ ಅಂತೆಯೇ ಎಲ್ಲ ಕಾಲಕ್ಕೂ ಸಲ್ಲುವ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಹಾತ್ಮರು ಬಸವಣ್ಣನವರು. ವ್ಯಕ್ತಿ ಕಲ್ಯಾಣದ ಜೊತೆಯಲ್ಲಿಯೇ ಸಮಾಜ ಕಲ್ಯಾಣವನ್ನು ಸಾಧಿಸುವ ಮಾರ್ಗವನ್ನು ತೋರಿದ ಮಹಾನುಭಾವ ಬಸವಣ್ಣ. ಲೌಕಿಕ ಅನುಭವಗಳನ್ನು ನಿರಾಕರಿಸದೆ ಉದಾತ್ತೀಕರಿಸಿ ಪಾರಮಾರ್ಥಿಕ ಅನುಭವದ ಜೊತೆಯಲ್ಲಿಯೇ ಇರಿಸಿದಂಥವರು. ಸಾಮಾನ್ಯರ ಬದುಕಿಗೂ ಆಧ್ಯಾತ್ಮಿಕ ಘನತೆಯನ್ನು ತಂದುಕೊಟ್ಟಿದ್ದರಲ್ಲೇ ಇವತ್ತಿಗೂ ಜನಸಾಮಾನ್ಯರು ಬಸವ ಬಸವ ಅಂತ ನಿಂತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿಯೇ ಬಸವಣ್ಣ ಮಂತ್ರಪುರುಷನಾಗಿದ್ದಾನೆ. ಅದಕ್ಕಾಗಿಯೇ ನಮ್ಮ ಜನಪದರು ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ ಅಂತ ಆಡ್ತಾರೆ. ಹುತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯದಳು ಮಂತ್ರ ಜೀವನಕ್ಕೆ ಅಂತ ಸಾರದನ್ನ ಓದಿದ್ದೇವೆ, ನಾವು ಕಂಡಿದ್ದೇವೆ. ಹಾಗಾಗಿ ಇಂತಹ ಮಹಾನುಭಾವರಾದಂಥ ಬಸವಣ್ಣ ನಮಗೆ ನೀಡಿದಂಥ ದಿವ್ಯ ಮಂತ್ರ ಅದು ಕಾಯಕ ಮತ್ತು ದಾಸೋಹ. ವರ್ಗ ವರ್ಣ ನಿರಾಕರಣೆಯ ಬಸವಣ್ಣ, ಸರ್ವ ಸಮಾನತೆಯ ಬಸವಣ್ಣ, ಸದ್ಭಕ್ತಿಯ ಸೂರೆಗಾರನಾದ ಬಸವಣ್ಣ, ಭಕ್ತಿಯ ಭಂಡಾರಿಯಾದ ಬಸವಣ್ಣ, ಸಮಾನತೆಯ ಅಧಿಕಾರನಾದಂತಹ ಬಸವಣ್ಣ, ಪ್ರಥಮ ಪ್ರಥಮಾಚಾರ್ಯನಾದಂತಹ ಬಸವಣ್ಣ, ದಂಡನಾಥನಾದಂತಹ ಬಸವಣ್ಣ, ವಿಚಾರ ಕ್ರಾಂತಿಯ ನಿರ್ಮಾಪಕನಾದಂತಹ ಬಸವಣ್ಣ, ಕನ್ನಡದ ಭಾಷೋದ್ಧಾರಕನೂ ಹೌದು, ಕರ್ನಾಟಕದ ಸಾಂಸ್ಕೃತಿಕ ನಾಯಕನೂ ಹೌದು, ತತ್ವಸಾಗರವಾದ ಬಸವಣ್ಣ, ಅಷ್ಟಾವರಣ ಸ್ವರೂಪಿಯಾದ ಬಸವಣ್ಣ, ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ವೈಚಾರಿಕ ಕ್ರಾಂತಿಗಳನ್ನು ಹುಟ್ಟುಹಾಕಿದಂತಹ ವಿಶ್ವದ ಶ್ರೇಷ್ಠ ದಾರ್ಶನಿಕನಾದ ಬಸವಣ್ಣ, ಈ ಎಲ್ಲದಕ್ಕೆ ಮೆಲುಗು ಕೊಟ್ಟಂತೆ ನೀಡಿದಂತಹ ಮಹಾಮಂತ್ರ ಅದು ಕಾಯಕ ಮತ್ತು ದಾಸೋಹ. ಇವತ್ತಿನ ವಿಷಯ ಬಸವಣ್ಣನ ದಾಸೋಹ ತತ್ವ. ಆದರೆ ನಾನು ತಿಳ್ಕೊಂಡಂಗೆ ಕಾಯಕ ದಾಸೋಹ ಅನ್ನತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮಕ್ಕಳು, ರಾಜ ಮತ್ತು ರಾಣಿ ಇದ್ದಂಗೆ, ಒಂದು ಬಿಟ್ಟು ಇನ್ನೊಂದಿಲ್ಲ. ಸತ್ಯ ಶುದ್ಧವಾಗಿ ನಡೆಸುವ ಕಾರ್ಯವೇ ಕಾಯಕವಾದರೆ ಭಾವಪೂರ್ಣವಾಗಿ ಮಾಡುವಂಥದ್ದು ದಾಸೋಹ ಅಂತ ಅನಿಸ್ಕೊಳ್ಳುತ್ತೆ. ಕಾಯಕ ಗಳಿಕೆಯ ಮಾರ್ಗವಾದರೆ ದಾಸೋಹ ಬಳಕೆಯ ಮಾರ್ಗವಾಗುತ್ತೆ. ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಸೂತ್ರಗಳಾಗಿ ಬಸವಣ್ಣ ರೂಪಿಸಿದ ಮಹಾನ್ ಸೂತ್ರಗಳು ಕಾಯಕ ಮತ್ತು ದಾಸೋಹ. ದಾಸೋಹವೆಂಬುದು ಅದರ ವ್ಯಸ್ತ ರೂಪ. ಸತ್ಯ ಶುದ್ಧ ಕಾಯಕದಿಂದ ಅರ್ಜಿಸಿದ್ದನ್ನು ಸಮಾಜಕ್ಕೆ ವಿನಿಯೋಗಿಸುವುದೇ ದಾಸೋಹ. ಹಾಗಾಗಿ ಅಂತಹ ದಾಸೋಹವನ್ನು ನಾವು ಬಸವಣ್ಣ ನಮಗೆ ನೀಡಿದ್ದಾನೆ. ಅದರೊಂದಿಗೆ ನಮ್ಮಲ್ಲಿ ಕಾಯಕದೊಂದಿಗೆ ದಾಸೋಹ ಅಂತ ಹೇಳ್ತಾ ಇರ್ತೇವೆ. ತ್ರಿವಿಧ ದಾಸೋಹ ಅಂತ ಮಾತ್ರ ನಾವು ಕೇಳ್ತಾ ಇರ್ತೀವಿ ಯಾವಾಗಲೂ. ತನು ಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಕೃತಕೃತ್ಯನಾಗುವಂಥದ್ದು ಅದು ತ್ರಿವಿಧ ದಾಸೋಹ. ಬಸವಣ್ಣನವರಲ್ಲಿ ದಾಸೋಹವೆಂದರೆ ದಾನವಲ್ಲ, ದಾನ ಪ್ರತಿಫಲವಾಗಿ ಪುಣ್ಯವನ್ನು ಅಪೇಕ್ಷಿಸುತ್ತಾನೆ, ನಿರೀಕ್ಷಿಸುತ್ತಾನೆ, ಕೃತಜ್ಞತೆಯನ್ನು ಬಯಸ್ತಾನೆ. ದಾಸೋಹಿ ಇದ್ಯಾವುದುಗಳನ್ನು ನಿರೀಕ್ಷಿಸಬಾರದು ಅಂತ ಬಸವಣ್ಣನ ಅಭಿಮತ. ಅದು ಕರ್ತವ್ಯ ಮಾತ್ರ. ದುಡಿಯುವುದು ಹೇಗೆ ಕರ್ತವ್ಯವೋ ಅಂತೆಯೇ ದಾಸೋಹವು ಅವನಿಗೆ ಬದ್ಧತೆಯಾಗಿದೆ. ಬಸವಣ್ಣನ ಪ್ರಕಾರ ಕಾಯಕ ಜೀವಿ
ತಾನು ದುಡಿದುದಕ್ಕೆ ಯಜಮಾನನಲ್ಲ, ದುಡಿದದ್ದು ಸಮಾಜದ ಸ್ವತ್ತು. ಅವನು ಕೇವಲ ಅದರ ಧರ್ಮದರ್ಶಿ ಮಾತ್ರ. ಹಾಗಾಗಿ ಸ್ವಂತದಲ್ಲದ ಆ ದ್ರವ್ಯ ಸಂಪತ್ತನ್ನು ಅವನು ದಾನವೆಂದು ನೀಡಲಾಗದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತೆ ನಿರ್ವಿಕಲ್ಪ ಭಾವದಿಂದ ಅದನ್ನು ಜಂಗಮಕ್ಕೆ ಅಂದರೆ ಸಮಾಜಕ್ಕೆ ದಾಸೋಹ ರೂಪದಲ್ಲಿ ವಿನಿಯೋಗಿಸಬೇಕು. ಬಸವಣ್ಣ ಹೇಳ್ತಾನೆ, ಮಾಡಿದ್ದೇನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ್ದೇನೆನದಿರ ಲಿಂಗಕ್ಕೆ, ಮಾಡಿದ್ದೇನೆನದಿರ ಜಂಗಮಕ್ಕೆ. ಹಾಗಾಗಿ ಬಸವಣ್ಣನ ದಾಸೋಹ ತತ್ವದ ಮೂಲಗಣವೇ ಮಾಡಿದ್ದೇನೆಂಬುದು ಮನದಲ್ಲಿ ಒಳೆಯಬಾರದು ಅಂತ ಅದನ್ನು ನಾವು ನೆನಪಿಟ್ಕೊಬೇಕಾಗುತ್ತೆ. ಕಾಯಕದಿಂದ ಬರುವ ಪ್ರತಿಫಲವನ್ನು ನಿರೀಕ್ಷಿಸಲಿಲ್ಲ, ನಿರಾಕರಿಸಲಿಲ್ಲ. ಹಾಗೆಯೇ ಅದನ್ನು ಸ್ವಾರ್ಥಕ್ಕಾಗಿ ಬಳಸುವ ಆಸೆ ದೋರಲಿಲ್ಲ. ಆದರೆ ಅವರು ನಿರಾಶಪರರು ಅಲ್ಲ. ಅವರು ತಮ್ಮ ಆಸೆಯನ್ನು ಇರಿಯಾಸಿಯಾಗಿ ಮಾರ್ಪಡಿಸಿದಂಥವರು. ಅಂದರೆ ತನಗಾಗಿ, ತನ್ನವರಿಗಾಗಿ ಮಾತ್ರವೇ ದುಡಿಯುವನಿಗಿಂತ ತನ್ನ ಊರಿಗಾಗಿ, ನಾಡಿಗಾಗಿ, ಸಮಾಜಕ್ಕಾಗಿ ದುಡಿಯುವನ ಸ್ವಾರ್ಥ ಇರಿದಾದುದು ಅದು ಯೋಗ್ಯತೆಯಲ್ಲಿ. ಶರಣರು ಜೀವಿಗಳ ಸಂಕುಚಿತೆಯನ್ನು ಕಿತ್ತೆಸೆದರು. ದುಡಿತ ಗಳಿಕೆಗಳು ಕೇವಲ ನನ್ನ ಹೊಟ್ಟೆಪಾಡಿಗಾಗಿ ಮಾತ್ರವಲ್ಲ, ಸಮಾಜಕ್ಕೂ ಅದರ ಬಳಕೆಯಾಗಬೇಕು. ಇದರಿಂದ ವ್ಯಕ್ತಿಯೂ ದೊಡ್ಡವನಾಗುತ್ತಾನೆ, ಸಮಾಜಕ್ಕೂ ಒಳಿತಾಗುತ್ತದೆ ಎಂಬುದೇ ಬಸವಣ್ಣನ ದಾಸೋಹ ತತ್ವ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಸಂಗ್ರಹ ಅಥವಾ ಅಪರಿಗ್ರಹತ್ವ ಇದು ದಾಸೋಹದ ಜೀವಾಳ ಅಂತ ಬಸವಣ್ಣ ಹೇಳ್ತಾನೆ. ಬಸವಣ್ಣ ಅದ್ಭುತ ಮನೋಜ್ಞಾನಿ, ಮನೋವಿಜ್ಞಾನಿ. ಉತ್ಪಾದನೆಯ ಉದ್ದೇಶ ಅದು ಉಪಭೋಗವಲ್ಲದೆ ಸಂಗ್ರಹಣೆಯಲ್ಲ. ಬಹುಜನರ ದುಡಿಮೆಯ ಫಲವಾದ ಸಂಪತ್ತನ್ನು ಕೆಲವರು ವ್ಯಾಪಾರದ ವ್ಯವಹಾರದ ವ್ಯಾಜ್ಯದಲ್ಲಿ ಸಂಗ್ರಹಿಸಿಡುವುದು ತಪ್ಪು ಎಂಬ ಅಭಿಮತದ ಬಸವಣ್ಣ, ಸಂಪತ್ತಿನ ಸಂಗ್ರಹ ಯಾವತ್ತು ಆರಂಭವಾಗ್ತದೋ ಅವತ್ತೇ ಆ ವಿತರಣೆಯಲ್ಲಿನ ತಾರತಮ್ಯವು ಆರಂಭ ಆಗುತ್ತಿದ್ದ ಬಸವಣ್ಣ ಗಮನಿಸಿದರು. ಹಾಗಾಗಿ ಮನುಷ್ಯನ ನಾಳೆಯ ಗೀಳು ಇವತ್ತು ನಮಗೆ ಕಾಡ್ತಾ ಇರೋದಿಲ್ಲ, ನಾಳೆಯ ಗೀಳು. ಆ ನಾಳೆಯ ಗೀಳು ಅವನ ಸಂಗ್ರಹ ಬುದ್ಧಿಗೆ ಮೂಲ. ಹಾಗಾಗಿ ಬಸವಣ್ಣ ಹೇಳಿದ್ದು, ಇಂದಿಂಗೆ ನಾಳಿಂಗೆ ಎಂದರೆ ನಿಮ್ಮಾನೆ ನಿಮ್ಮ ಶರಣರಾಣೆ ಅಂತ ಬಸವಣ್ಣ ಹೇಳಿದ್ದಾರೆ. ತಾನು ಗಳಿಸಿದ ಮತ್ತು ಗಳಿಸಿದ ಇಟ್ಟಿದರ ಮೇಲಿನ ಹಕ್ಕು ಸ್ಥಾಪನೆಗಾಗಿ ಎಣಗಾಟ, ದುರ್ಬಲರ ಆಸ್ತಿಗೆ ಕೈಚಾಚುವ ದುರಾಶಾಪರತೆ ಮೇಲಾಟ, ಇವೆಲ್ಲ ಸಮಾಜದ ಸ್ವಾಸ್ಥ್ಯದ ಅಸಮತೋಲನಕ್ಕೆ ಹೇತುಗಳು ಅಂತ ಬಸವಣ್ಣ ಅರಿತಿದ್ದ. ಹಾಗಾಗಿ ಈ ಸಂಗ್ರಹಿಸಿಡುವ ಈ ಪ್ರವೃತ್ತಿಯನ್ನೇ ಬಸವಣ್ಣ ವಿರೋಧಿಸಿದರು. ವ್ಯಕ್ತಿಯ ಕಾಳಜಿಯು ಸಮಾಜದ್ದೇ ಅಂತ ಹೇಳಿ ನಾಳಿನ ಚಿಂತೆಯಿಂದ ಶರಣರನ್ನು ಮುಕ್ತರಾಗಿ ಮಾಡಿದಂಥವರು ಬಸವಣ್ಣ. ಸತ್ಯ ಶುದ್ಧವಾದ ಕಾಯಕದಿಂದ ಗಳಿಸಿದ್ದನ್ನು ಭಾವಪೂರ್ಣ ದಾಸೋಹದಲ್ಲಿ ವಿನಿಯೋಗಿಸುವುದರಿಂದ ದೀನರು, ದಲಿತರು, ಅಂಗವಿಕಲರು, ಅಸಹಾಯಕರು ಎಲ್ಲರೂ ಸಹಜವಾಗಿ ಕಾಯಕ ದಾಸೋಹವೆಂಬ ತಂತ್ರ ಬಳಸಿ ಸಮಾಜದ ಸ್ವಾಸ್ಥ್ಯವನ್ನೇ ಕಾಪಾಡಿದ ಹಿರಿಮೆ ವಚನ ಚಳುವಳಿದಾಯಿತು. ಸಾರ್ವಕಾಲಿಕ ಆ ದಾಸೋಹ ತತ್ವವನ್ನು ನೀಡಿದಂಥ ಮಹಾನುಭಾವ ಬಸವಣ್ಣ ಅನ್ನತಕ್ಕಂಥದ್ದನ್ನು ನಾವು ಸದಾ ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಬಂಧುಗಳೇ, ಇವತ್ತು ಬಸವಣ್ಣನ ಜೊತೆಗೆ ನನಗೆ ಗಾಂಧಿಯನ್ನೂ ಸಹ ಕೊಟ್ಟಿದ್ದಾರೆ. ನಾವು ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಹುಡುಗಾಟಿಕೆಯಲ್ಲಿ ಗಾಂಧಿ ಮತ್ತು ಬಸವಣ್ಣಗೆ ಎಷ್ಟು ಹೋಲಿಕೆ ಇದೆ ಅಂದರೆ, ಇಬ್ಬರು ಮಹಾತ್ಮರು, ಒಬ್ಬರು ಮತ್ತು ಇಬ್ಬರು ಪಿತರು, ಒಬ್ಬರು ರಾಷ್ಟ್ರಪಿತರು, ಒಬ್ಬರು ಧರ್ಮಪಿತರು. ಹೊಗಳಿಕೆಯ ಹೋಲಿಕೆ. ಇನ್ನು ಅದ್ಭುತವಾಗಿ ಹೇಳ್ಬೇಕಂದ್ರೆ ಅವನು ಗಾಂಧಿ ಕ್ಲಾಸು, ಗಾಂಧಿ ಬಂದ, ಗಾಂಧಿ ಇದ್ದಂಗವನೇ, ಕೊಲೆ ಬಸವ, ಎಲ್ಲ ಗೋಣು ಆಡ್ತಾನೆ, ಎಷ್ಟು ಹೋಲಿಕೆ. ನಾವು ತೆಗಳಬೇಕಾದರೂ ಅಥವಾ ವ್ಯಂಗ್ಯವಾಗಿ ಮಾಡಬೇಕಾದ್ರೂ ಬಸವಣ್ಣ ಮತ್ತು ಗಾಂಧೀಜಿಯವ್ರನ್ನ ಹೋಲಿಕೆ ಮಾಡ್ತೇವೆ. ಹೊಗಳಬೇಕಾದರೂ, ಪ್ರಶಂಸೆ ಮಾಡಬೇಕಾದ್ರೂ, ಘನತೆಯಿಂದ ಹೇಳಬೇಕಾದ್ರೂ ನಾವು ಅವರಿಬ್ಬರನ್ನ ಹೋಲಿಕೆ ಮಾಡ್ತೇವೆ. ನಿಜವಾಗಲೂ ನಾನು ಸಹ ಬಾಲ್ಯದಲ್ಲಿ ಅಥವಾ ನಾನಾಗಲೇ ಹೇಳಿದ ಯೌವನದಲ್ಲಿ ಇವರಿಬ್ಬರನ್ನ ಭಾಳಷ್ಟು ಆಡ್ಕೊತಾ ಇದ್ದಿದ್ದು ನಿಜ, ಸತ್ಯ. ಆದರೆ ಬದುಕಿನ ಪಾಠಗಳು ಮತ್ತು ನಮ್ಮ ಅಧ್ಯಯನ ಮತ್ತು ಬೇರೆಯವರ ಸತ್ಸಂಗ, ಈ ವಚನ ಚಿಂತನೆ ನಮ್ಮ ಭಾವವನ್ನು ಬೇರ್ಪಡಿಸ್ತು. ಸಾರ್ವಜನಿಕ ಬದುಕಲ್ಲಿ ನಾವು ಪಡುವ ಕಷ್ಟ ನೆನೆಸ್ಕೊಂಡಾಗ ಗಾಂಧೀಜಿಯವರ ಬಗ್ಗೆ ಅಥವಾ ಇನ್ನೊಬ್ಬ ನಾಯಕರ ಬಗ್ಗೆ ನಿಜವಾಗಲೂ ನಮಗೆ ಕನಿಕರ ಮತ್ತು ಗೌರವ ಮೂಡುತ್ತದೆ. ನಾವು ಯಾವಾಗಲೂ ಯೌವನದಲ್ಲಿ ಹೇಳ್ತಾ ಇದ್ದೆ, ಗಾಂಧೀಜಿ ಟೀಕೆ ಮಾಡಬೇಕಾದ್ರೆ ತನ್ನ ಮಕ್ಕಳನ್ನೇ ತಾನು ಕಾಪಾಡ್ಕೊಳೋಕ್ಕಾಗಲಿಲ್ಲ, ತನ್ನ ಮಕ್ಕಳಿಗೆ ಒಂದು ದಾರಿ ತೋರಿಸಲಿಲ್ಲ, ಇವ ಹೇಗೆ ಮಹಾತ್ಮನಾಗ್ತಾನೆ, ಯಾವಾಗ ಇವನು ಹೇಗೆ ದಾರಿ ತೋರಿಸ್ತಾನೆ ಅಂತ, ದಾರಿ ತೋರಿಸ್ತಾ ಅಂತೇಳಿ. ಆದರೆ
ಏನೂ ಇಲ್ಲದ ಅಧಿಕಾರ ಯಾವುದಿಲ್ಲ ಇರತಕ್ಕಂತ ಯಾವುದೇ ದೊಡ್ಡ ಸಂಘಟನೆ ಇಲ್ಲದಿದ್ರೂ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಸಂಸಾರಕ್ಕೆ ನಮ್ಮ ಕುಟುಂಬಕ್ಕೆ ನನ್ನ ಮಗನಿಗೆ ನಾನು ಇಷ್ಟು ಸಮಯ ಕೊಡ್ತೀನಿ ಅಂತ ನಾನು ಪ್ರಶ್ನೆ ಹಾಕೊಂಡಾಗ ಅವಾಗ ಗಾಂಧೀಜಿಯ ಮಹತ್ವ ಅರ್ಥ ಆಗುತ್ತೆ ಇಡಿ ರಾಷ್ಟ್ರದ ಕಲ್ಯಾಣಕ್ಕಾಗಿ ಇಡಿ ಭರತಖಂಡದ ಸ್ವಾತಂತ್ರ್ಯಕ್ಕಾಗಿ ತನ್ನ ಗಳಿಕೆ ಬ್ಯಾರಿಸ್ಟರ್ ಆಗಿ ಅದ್ಭುತವಾದ ಸಂಪಾದನೆ ಮಾಡ್ತಾ ಇದ್ದನ್ನ ಅದನ್ನ ಬಿಟ್ಟು ತನ್ನ ವ್ಯವಹಾರವನ್ನು ಬಿಟ್ಟು ಪಕೀರನಾಗಿ ಈ ದೇಶಕ್ಕೆ ನಿಂತ್ಕೊಂಡ್ರಲ್ಲ ಅದು ಗಾಂಧೀಜಿ ಅಮ್ಮ ಅದಕ್ಕೆ ಆತ ಮಹಾತ್ಮ ಆಗಿದ್ದು ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ ಆತ್ಮಾರ್ಪಣೆ ಮಾಡಿದ್ದಾರೆ ಸತ್ಯ ಆದರೆ ಅವರೆಲ್ಲರನ್ನು ಸಂಘಟಿಸಿ ಅಹಿಂಸೆ ಎಂಬ ಆಯುಧವನ್ನು ಬಳಸಿ ಎಲ್ಲರೂ ನಗುವಂತ ಮಂತ್ರ ಅಹಿಂಸೆ ಏನಿದು ನಿರಾಕರಣೆ ಕರ ನಿರಾಕರಣೆ ಅಂದ್ರೇನು ಅಹಿಂಸೆ ಅಂದ್ರೇನು ಉಪ್ಪಿನ ಸತ್ಯಾಗ್ರಹ ಅಂದ್ರೇನು ಇವೆಲ್ಲವೂ ಅವತ್ತಿಗೂ ಸಹ ಅದು ಚೋದ್ಯವಾಗಿತ್ತು ಅವತ್ತಿನ ಸಮುದಾಯದಲ್ಲಿ ಸಹ ಬಹಳಷ್ಟು ಜನ ಕ್ರಾಂತಿಕಾರಿಗಳು ಯುವಕರು ಇದನ್ನೆಲ್ಲ ವಿರೋಧಿಸಿದ್ದು ಉಂಟು ಆದರೆ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ತನ್ನ ಬದುಕನ್ನು ಪಣ ಇಟ್ಟು ಮಾಡಿದ್ರಲ್ಲ ಹಾಗಾಗಿ ಆತ ಮಹಾತ್ಮ ದಂಡನಾಯಕನಾಗಿ ಕಲ್ಯಾಣ ಕಲಚುರೆ ಸಾಮ್ರಾಜ್ಯದ ಪ್ರಧಾನಿಯಾಗಿ ಅದು ಅಗ್ರಹಾರದಿಂದ ಬಂದಂತ ಬಸವಣ್ಣ ಅದ್ಭುತವಾದ ಮೋಜು ಮಸ್ತಿಯ ಜೀವನವನ್ನು ನಡೆಸುವುದಾಗಿತ್ತು ಅದನ್ನು ತ್ಯಜಿಸಿ ಅಪ್ಪನು ನಮ್ಮ ಮಾದಾರಚನೆಯ ಬಪ್ಪನು ನಮ್ಮ ಡೋಹಾರ ಕಕ್ಕೆಯ ಅಂತೇಳಿ ಯಾರು ತುಳಿತಕ್ಕೆ ಒಳಗಾಗಿದ್ರು ಯಾರು ನಿರಾಕರಣೆಗೆ ಒಳಗಾಗಿದ್ರು ಯಾರು ಶೋಷಣೆಗೆ ಒಳಗಾಗಿದ್ರು ಅವರ ಜೊತೆಗೆ ನಿಂತ್ಕೊಂಡಲ್ಲ ಬಸವಣ್ಣ ಅದು ದೊಡ್ಡತನ ಅದು ಅದಕ್ಕಾಗಿ ಅವನು ಧರ್ಮಪಿತ ಇವತ್ತು ಬಹಳಷ್ಟು ಚರ್ಚೆಗಳು ಸಂವಾದಗಳು ವಿಕೃತ ರೂಪಗಳು ನಡೀತಾ ಇವೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಆದರೆ ಹೇಗೆ ಅವತ್ತು ನಾನು ಹೇಳಿದೆ ನನ್ನ ನಿಲುವು ಅತ್ಯಂತ ಸ್ಪಷ್ಟ ಹೇಗೆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಅಂತ ನಾವು ಬಣ್ಣಿಸಿ ಗೌರವ ಕೊಡ್ತೇವೋ ಮಹಾತ್ಮ ಬಸವಣ್ಣನವರನ್ನು ಸಹ ನಾವು ಧರ್ಮಪಿತ ಅಂತ ಹೇಳಿ ಅದಕ್ಕೆ ಗೌರವ ಕೊಡಬೇಕಾದ ಕರ್ತವ್ಯ ನಮ್ಮದನ್ನು ನಾವೆಲ್ಲ ನೆನಪಿಟ್ಕೊಳ್ಳಬೇಕಾಗ್ತದೆ ಯಾಕಂದರೆ ಇರಬಹುದು ಶಿವಕೇಂದ್ರಿತ ಚಳುವಳಿಯಲ್ಲಿ ಅದು ಅರಪ್ಪ ಮಹೇಂಜೋದಾರದಿಂದ ಬಂದಿರಬಹುದು ಉದ್ದಕ್ಕೂ ನಡ್ಕೊಂಡು ಬಂದಿರಬಹುದು ಕಾಶ್ಮೀರ ಶೈವದಿಂದ ತಮಿಳು ಶೈವದವರೆಗೂ ಇರಬಹುದು ಆದರೆ ಅದಕ್ಕೆ ಆ ಸಂಸ್ಕಾರವನ್ನು ಕೊಟ್ಟು ಹೊಸ ರೂಪವನ್ನು ಕೊಟ್ಟು ಇದನ್ನು ಮಾರ್ಪಡಿಸಿದಂಥವನು ಬಸವಣ್ಣ ಹಾಗಾಗಿ ಅವನು ಧರ್ಮಪಿತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ವಿಷಯದ ಮುಂದುವರೆದ ಭಾಗ ಧರ್ಮದರ್ಶಿತ್ವ ಇಬ್ಬರು ಮಹಾನುಭಾವರು ಇಬ್ಬರು ಮಹಾತ್ಮರು ಇಬ್ಬರು ಮಹಾನ್ ಸಾಧಕರು ಹಾಗಾದರೆ ದಾಸೋಹತತ್ವ ಅಂದ್ರೇನು ಧರ್ಮದರ್ಶಿತ್ವ ಅಂದ್ರೇನು ದಾಸೋಹ ತತ್ವವೂ ಬೇರೆಯಲ್ಲ ಧರ್ಮ ದರ್ಶಿತ್ವವೂ ಬೇರೆ ಅಲ್ಲ ದಾಸೋಹ ತತ್ವವು ಬಸವಣ್ಣನ ಧರ್ಮಶೀಲತ್ವದಲ್ಲಿ ಒಂದು ಭಾಗ ಅಂತ ನಾನು ತಿಳ್ಕೊಂಡಿದ್ದೇನೆ ಬಸವಣ್ಣ ನಾನಾ ಮುಖಗಳಲ್ಲಿ ಆ ದಾಸೋಹ ತತ್ವವು ಒಂದು ನಾವು ಅಳವಡಿಸ್ಕೊಂಡ್ರೆ ಗಾಂಧೀಜಿಯವರ ಧರ್ಮದರ್ಶಿತ್ವ ಏನು ಗಾಂಧೀಜಿಯವರ ಧರ್ಮ ಏನು ಗಾಂಧೀಜಿಯವರ ಈ ಭಾರತ ಎಂಬ ಟ್ರಸ್ಟನ್ನು ಮುನ್ನಡೆಸಿದ ಬಗೆ ಏನು ಅಂತ ನಾವು ಸುಮ್ಮನೆ ಒಂದೆರಡು ಆಲೋಚನೆ ಮಾಡಿಕೊಂಡ್ರೆ ರಾಜಕೀಯ ಹೋರಾಟ ಭರತಖಂಡಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಮಂಚೂಣಿಯ ನೆಲೆಯಲ್ಲಿ ನಿಂತದ್ದು ಒಂದು ಭಾಗವಾದರೆ ಧರ್ಮದರ್ಶಿತ್ವದ ಒಂದು ಭಾಗವಾದರೆ ನಾನು ಬಸವಣ್ಣನನ್ನು ಕಾಂಪರೇಟಿವ್ ಆಗಿ ತಗೊಂಡಾಗ ನನಗೆ ಒಳೆಯುವಂಥದ್ದು ಅಸ್ಪೃಶ್ಯತಾ ನಿರಾಕರಣೆ ಬಸವಣ್ಣ ಹೇಗೆ ಆ ಶೋಷಿತ ಜನಾಂಗವನ್ನು ಒಪ್ಪಿಕೊಂಡನೋ ಅದೇ ರೀತಿ ಗಾಂಧೀಜಿಯವರು ಸಹ ತಮ್ಮ ಈ ಧರ್ಮದರ್ಶಿತ್ವದಲ್ಲಿ ಉದ್ದಕ್ಕೂ ಅವರು ರಾಷ್ಟ್ರಕ್ಕೆ ಬಂದಾಗಿನಿಂದಲೂ ಅವರು ಈ ಅಸ್ಪೃಶ್ಯತಾ ನಿವಾರಣೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಅದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ ಎಷ್ಟರ ಮಟ್ಟಿಗೆ ಅಂದರೆ ಅವರು ಯಾರು ತಮ್ಮ ಈ ಅಸ್ಪೃಶ್ಯತಾ ನಿವಾರಣಾ ಚಳವಳಿಗೆ ಯಾರು ಸಹಕಾರ ಕೊಡೋದೋ ಅವರನ್ನು ತಮ್ಮ ಆಪ್ತವಲಯದಿಂದ ದೂರ ಇಟ್ಟಂಥದ್ದು ನಮ್ಮ ಗಾಂಧೀಜಿಯವರ ಒಂದು ರಾಜಕೀಯದ ಒಂದು ಭಾಗ ಎಷ್ಟರ ಮಟ್ಟಿಗೆ ಅವರು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದ್ರು ಎಷ್ಟರ ಮಟ್ಟಿಗೆ ಅವರು ಅಲ್ಲಿ ಲೀನವಾದರು ಅಂದರೆ ತಮ್ಮ ಆಶ್ರಮದಲ್ಲಿಯೂ ಸಹ ಅದನ್ನು ಅಳವಡಿಸ್ಕೊಂಡ್ರು ತಮ್ಮ ಮನೆಯಲ್ಲಿಯೂ ಸಹ ಅದನ್ನು ಅಳವಡಿಸ್ಕೊಂಡ್ರು ತಮ್ಮ ಬದುಕಿನಲ್ಲಿಯೂ ಸಹ ಅದನ್ನು ಅಳವಡಿಸ್ಕೊಂಡ್ರು ಅದು ಆ ಅಸ್ಪೃಶ್ಯತಾ ನಿವಾರಣೆ ಯಾವ ದೇವಾಲಯಗಳಿಗೆ ಯಾವ ಜನಕ್ಕೆ ಎಲ್ಲರಿಗೂ ಹೋಗುವ ಅವಕಾಶವಿಲ್ಲವೋ ಅಂತಹ ದೇವಸ್ಥಾನಗಳಿಗೆ ನಾನು ಹೋಗೋದಿರತಕ್ಕಂಥ ಒಂದು ಅಚಲ ನಿರ್ಧಾರವನ್ನು ಕೈಗೊಂಡ ಗಾಂಧೀಜಿಯವರು ನನ್ನ ಒಂದು ಚಿಂತನೆಯ ಪ್ರಕಾರ
ದೇವಾಲಯಗಳಿಗೆ ಅವರು ಹೋಗದ ಉದಾಹರಣೆಗಳಿಲ್ಲ ಯಾಕೆಂದ್ರೆ ಅವರಿಗಿಲ್ಲದ ಅವಕಾಶ ಅವರಿಗಿಲ್ಲದ ಪ್ರವೇಶ ನನಗೇಕೆ ಎಂಬ ನಿರ್ಬಂಧವನ್ನು ಹಾಕಿಕೊಂಡಿದ್ದು ಅದು ಧರ್ಮದರ್ಶಿತ್ವ ಅಂತ ನಾನು ಭಾವಿಸುತ್ತೇನೆ ಯಾವ ದೇವಸ್ಥಾನಕ್ಕೂ ಅವರು ಹೋಗಲಿಲ್ಲ ಅವರು ದೇವರನ್ನು ನಿರಾಕರಣೆ ಮಾಡಲಿಲ್ಲ ದೈವದಲ್ಲಿ ಅಪಾರ ನಂಬಿಕೆ ಇತ್ತು ಆದರೆ ಗಾಂಧೀಜಿಯವರ ಆತ್ಮಚರಿತ್ರೆ ಮತ್ತು ಅವರ ಬದುಕನ್ನು ನಾವು ಗಮನಿಸಿದಾಗ ಅವರು ದೇವಸ್ಥಾನಗಳಿಗೆ ಹೋದ ಉದಾಹರಣೆ ಇಲ್ಲ ಇದು ನಿಜವಾದ ದೊಡ್ಡ ಕ್ರಾಂತಿ ಅಂತ ಭಾವಿಸುತ್ತೇನೆ ಹೇಗೆ ಬಸವಣ್ಣ ಹಿರಿಯ ಮಹೇಶ್ವರರು ಎಂದು ಹೇಳಿ ಎಲ್ಲರನ್ನು ಅಪ್ಪಿಕೊಂಡು ಕ್ರಾಂತಿಕಾರಕವಾದ ನಿಲುವನ್ನು ತೆಗೆದುಕೊಂಡು ಆ ಶೋಷಿತ ಜನಾಂಗದೊಂದಿಗೆ ಶೋಷಿತ ಜನರನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಶಿರದ ಮೇಲೆ ಇಟ್ಟುಕೊಂಡು ಹೇಗೆ ಅವರಿಗೆ ಮಾನ್ಯತೆ ನೀಡಿದನೋ ಅದೇ ಮಾನ್ಯತೆಯನ್ನು ಗಾಂಧೀಜಿಯವರು ಈ 19ನೇ ಶತಮಾನದಲ್ಲಿ ಈ ಅಸ್ಪೃಶ್ಯತೆ ನಿವಾರಣೆಯ ಮೂಲಕ ಈ ಚಳುವಳಿಯ ಮೂಲಕ ಈ ದೇವಾಲಯ ನಿರಾಕರಣೆಯ ಮೂಲಕ ದೇವಸ್ಥಾನಗಳ ಪ್ರವೇಶದ ನಿರಾಕರಣೆಯ ಮೂಲಕ ಮಾಡಿದರು ಅಂತ ನಾನು ಭಾವಿಸುತ್ತೇನೆ ಬಸವಣ್ಣನವರ ಪರಿಚಯ ಇರಲಿಲ್ಲ ಅಂಬೇಡ್ಕರ್ ಅವರಿಗೂ ಸಹ ಬಸವಣ್ಣನವರ ತತ್ವ ನಿಧಾನವಾಗಿ ಅದು ಪರಿಚಯ ಆಗಿದ್ದು ಇದು ಮತ್ತೆ ನಮಗೆ ಸಹ ಪರಿಚಯ ಇರಲಿಲ್ಲ ಪಕ್ಕೀರಪ್ಪ ಅಳಕಟ್ಟಿಯವರು ಕೊಡುವವರೆಗೂ ನಾವು ನಮ್ಮ ಬಸವಣ್ಣನನ್ನ ನೇಗಿಲಿಗೆ ಓಡುವ ಬಸವಣ್ಣನನ್ನ ಬಸವಣ್ಣ ಅಂತ ನಾವು ನಮ್ಮ ಜೀವಮಾನದ ಕರ್ಕೊಂಡಿದ್ದಂತದ್ದು ಪಕ್ಕೀರಪ್ಪ ಅಳಕಟ್ಟಿಯವರ ಆ ಮಹತ್ ಕಾರ್ಯದಿಂದ ಆತ್ಮಾರ್ಪಣೆಯಿಂದ ನಮಗೆ ಬಸವಣ್ಣ ಪರಿಚಯ ಆದ್ರಿಂದ ಇನ್ನು ನಮಗೆ ಪರಿಚಯ ಆಗದಿರತಕ್ಕಂತ ಮಹಾತ್ಮ ಬಸವಣ್ಣ ಗಾಂಧೀಜಿಯವರಿಗೆ ಅಥವಾ ಅಂಬೇಡ್ಕರ್ಗೆ ಯಾವ ಪರಿಚಯ ಆದ 1924 ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅರಳೇಕರ್ ಮಂಜಪ್ಪನವರು ಗಾಂಧೀಜಿಯವರಿಗೆ ಬಸವಣ್ಣನವರ ಒಂದು ಪರಿಚಯವನ್ನು ಮಾಡಿಸ್ತಾರೆ ಆಗ ಗಾಂಧೀಜಿಯವರು ಹೇಳ್ತಾರಂತೆ ಒಂದು ಮಾತು ನಾನು ಆ ಮಹಾತ್ಮನ ಎಲ್ಲ ಕಾರ್ಯವನ್ನು ಮಾಡಲು ಆಗಿಲ್ಲ ಅದರಲ್ಲಿ ಒಂದೆರಡು ಭಾಗಗಳನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ ನಿಜವಾಗಲೂ ಅವರು ಮಹಾತ್ಮ ಅಂತ ಗಾಂಧೀಜಿಯವರು ಹೇಳಿದ್ದನ್ನ ನಮ್ಮ ಜನ ಅರ್ಥಕೊಳ್ಳಬೇಕು ಯಾರು ಬಸವ ಪರಂಪರೆಯ ಜನ ಇದ್ದರೆ ಬಸವಣ್ಣನ ಜನ ಇದ್ದರೆ ಬಸವಣ್ಣನ ಆ ಲಾಭವನ್ನು ಪಡೆದುಕೊಂಡ ಜನ ಇದ್ದರೆ ಅವರು ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನು ಅಥವಾ ಅಂಬೇಡ್ಕರ್ ಅವರ ಮಾತುಗಳನ್ನು ಅಥವಾ ಇತರ ಚಿಂತಕರ ಮಾತುಗಳನ್ನು ನೆನಪಿಟ್ಕೊಳ್ಳಬೇಕಾಗ್ತದೆ ಇಬ್ಬರು ವೈಯಕ್ತಿಕ ಲಾಭಕ್ಕಾಗಿ ಏನನ್ನ ಮಾಡಲಿಲ್ಲ ಇಬ್ಬರು ಮಹಾತ್ಮರು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಬೇಕಾದ ಕ್ರಿಯಾಶೀಲತೆಯಲ್ಲಿ ವೈಯಕ್ತಿಕತೆಯನ್ನು ಸಹ ಅಂತರ್ಗಳಿಸಿಕೊಂಡಂತವರು ವೈಯಕ್ತಿಕ ಮತ್ತು ಸಾಮಾಜಿಕಗಳ ನಡುವೆ ಅಭೇದ ಸಂಬಂಧವನ್ನು ಮೂಡಿಸಿದವರು ಅದರ ಮೂಲಕ ತಮ್ಮದೇ ಆದ ಜೀವಶಕ್ತಿಯನ್ನು ತುಂಬಿದರು ಬಸವಣ್ಣನವರಿಗೆ ವಚನ ಚಳವಳಿಯ ಪ್ರಧಾನ ಮತ್ತು ಪ್ರಮುಖ ಧಾರೆಯಾಗಿದ್ದರೆ ಗಾಂಧೀಜಿಯವರಿಗೆ ವಿವಿಧ ವಿರುದ್ಧ ವಲಯಗಳ ಜೊತೆಗೆ ರಾಷ್ಟ್ರೀಯ ಚಳವಳಿಯ ಭಿನ್ನಧಾರೆಗಳು ಒತ್ತಿತ್ತು ಮತ್ತು ಅಂಬೇಡ್ಕರ್ ಅವರು ಸಹ ಗಾಂಧಿಯವರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯವನ್ನು ಹೊಂದಿದರು ಅಂಥದ್ರಲ್ಲಿ ಆ ಭಿನ್ನಾಭಿಪ್ರಾಯಕ್ಕೆ ಹೊಂದಿಕೊಂಡು ಅವರನ್ನು ಸಂಭಾಳಿಸಿಕೊಂಡು ಗಾಂಧೀಜಿ ನಡೆದ ಹಾದಿ ಇದೆಯಲ್ಲ ಅದು ಅದ್ಭುತವಾದದ್ದು ಹೇಗೆ ಬಸವಣ್ಣನವರು ರಾಜಶಾಹಿಯನ್ನು ವಿಮರ್ಶೆಗೆ ಒಳಪಡಿಸಿದರೋ ಅದೇ ರೀತಿ ಗಾಂಧೀಜಿಯವರು ಸಹ ಅಂದಿನ ರಾಜಶಾಹಿಯನ್ನು ತಮ್ಮ ವಿಮರ್ಶೆಗೆ ಒಳಪಡಿಸಿದ್ದಾರೆ ವ್ಯಾಧನೊಂದು ಮಲವತ್ತಂದರೆ ಸಲುವ ಆಗಕ್ಕೆ ಬಿಳಿವರಯ್ಯ ನೆನಲಾಳ್ದನ ಎಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಎಂಬ ಸಾಲುಗಳ ಜೊತೆಗೆ ಅರಸನ ಮನೆಯಲ್ಲಿ ಅರಸೆಯಾಗಿಪ್ಪುದರಿಂದ ಅದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಬಿಗಿದು ತೊತ್ತಾಗಿರುವುದು ಕರಲೇಸಯ್ಯ ಅಂತ ಬಸವಣ್ಣ ಹೇಳ್ತಾರೆ ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಹರಿಹರನ ಬಸವರಾಜ ದೇವರ ರಗಳೆಯಲ್ಲಿ ಬಿಜ್ಜಳ ಮತ್ತು ಬಸವಣ್ಣನವರ ಮುಖಾಮುಖಿಯನ್ನು ಗಮನಿಸ್ತೇವೆ ಚಂದ್ರಶೇಖರ ಕಂಬಾರ ಶಿವರಾತ್ರಿಯಲ್ಲಿ ಅಥವಾ ಎಲ್ಲ ನಾಟಕಗಳಲ್ಲಿ ಸಮಕಾಲೀನ ನಾಟಕಗಳಲ್ಲಿ ಸಹ ಬಸವಣ್ಣ ಮತ್ತು ಬಿಜ್ಜಳನ ಮುಖಾಮುಖಿಯನ್ನು ಗಮನಿಸ್ತೇವೆ ರಾಜಶಾಹಿಯನ್ನು ಒಪ್ಪಿಕೊಂಡೇ ಸಮಾಜೋ ಧಾರ್ಮಿಕ ಪಲ್ಲಟಗಳಲ್ಲಿ ರಚನಾತ್ಮಕವಾಗಿ ತೊಡಗುವಂಥದ್ದು ಬಸವಣ್ಣನ ಅನಿವಾರ್ಯತೆ ಆಗಿತ್ತು ಅದೇ ರೀತಿ ಗಾಂಧೀಜಿಯವರ ಪ್ರಧಾನವಾದ ಕ್ರಿಯಾಶೀಲತೆ ಇದ್ದದ್ದು ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಸ್ವತಂತ್ರ ಭಾರತದ ಅಸ್ತಿತ್ವಕ್ಕಾಗಿ ಅವರ ಅನಿವಾರ್ಯತೆ ಇತ್ತು ಹಾಗಾಗಿ ಸನಾತನ ಹಿಂದೂ ಧರ್ಮದಲ್ಲಿ ಅಚಲವಾದ ನಂಬಿಕೆ ಇಟ್ಟುಕೊಂಡಿದ್ದೇ ಹೊಸ ಹೊಸ ಬಗೆಗಳನ್ನು ಗಾಂಧೀಜಿಯವರು ತಮ್ಮ ಧರ್ಮದರ್ಶಿತ್ವದಲ್ಲಿ ಸೃಷ್ಟಿಸಿಕೊಂಡರು ಆಗಲೇ ನಾನು ಹೇಳಿದೆ ಅಸ್ಪೃಶ್ಯತೆ ನಿವಾರಣೆ ಅಂತೇಳಿ ಸತ್ಯಾಗ್ರಹ ಅನ್ನತಕ್ಕಂಥ ಹೇಗೆ ನಾವು ಕಾಯಕ ಮತ್ತು ದಾಸೋಹ ಹೇಳ್ತೇವೆ ಅಹಿಂಸೆ ಮತ್ತು ಸತ್ಯಾಗ್ರಹ ಗಾಂಧೀಜಿಯವರ ಮಹಾಮಂತ್ರ ಅಂತ ನಾನು ಹೇಳ್ಬೋದು ಸತ್ಯಾಗ್ರಹವೆಂಬ ಒಂದು ಮೌಲಿಕ ಸಾಧನವನ್ನು
ಸಂಘರ್ಷದ ಒಂದು ಯಂತ್ರವನ್ನಾಗಿ ಬಳಸಿದಂತವರು ಗಾಂಧೀಜಿಯವರು. ಬಸವಣ್ಣ ಮತ್ತು ಗಾಂಧೀಜಿಯವರ ಚಾರಿತ್ರಿಕ ಅನಿವಾರ್ಯತೆ ಮತ್ತು ಆದ್ಯತೆಯ ಆಯ್ಕೆಗಳು ಮತ್ತು ಮನೋಧರ್ಮ ಕ್ರಿಯಾತ್ಮಕಗಳಲ್ಲಿ ಅಂತ ವ್ಯತ್ಯಾಸ ಕಾಣಿಸೋದು. ಯಾಕೆಂದರೆ ಗಾಂಧೀಜಿ ಸಂತ ಮನೋಧರ್ಮವನ್ನು ಹೊಂದಿಕೊಂಡು ರಾಜಕೀಯ ಕ್ರಿಯೆಯಲ್ಲಿ ತೊಡಗಿದ್ರೆ, ದಂಡನಾಯಕರಾಗಿದ್ದಂತಹ ಬಸವಣ್ಣ ಸಂತ ಮನೋಧರ್ಮವನ್ನು ರೂಪಿಸಿಕೊಂಡ್ರು. ಗಾಂಧೀಜಿ ರಾಜಕೀಯ ಸ್ವಾತಂತ್ರ್ಯಕ್ಕೆ ಆದ್ಯತೆ ನೀಡಿದರೆ, ಬಸವಣ್ಣ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆ ನೀಡಿದರು. ಹಾಗಾಗಿಯೇ ಗಾಂಧೀಜಿಯವರನ್ನು ನಾವು ಸಂತ ರಾಜಕಾರಣಿ ಅಂತ, ಬಸವಣ್ಣನವ್ರನ್ನ ನಾವು ರಾಜಕೀಯ ಸಂತ ಅಂತ ಬೇಕಾದ್ರೂ ಕರಿಬೋದು. ನಾನು ಆಗಲೇ ಹೇಳಿದೆ, ಇವರು ದೇವಾಲಯವನ್ನು ನಿರಾಕರಣೆ ಮಾಡಿದ್ರು ಅಂತೇಳಿ, ಅಹಿಂದ ಸಮಾಜವನ್ನು ಕಟ್ಟಿದಂಥವ್ರು. ಇವತ್ತೇನಾದರೂ ಅಹಿಂದ ಮೂಮೆಂಟ್ ಅಂತ ನಾವು ಇವತ್ತೇನು ಹೇಳ್ತೇವೆ, ಆ ಅಹಿಂದ ಮೂಮೆಂಟನ್ನು ಮಾಡಿದಂಥವ್ರು ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿ ಅದು ಬಸವಣ್ಣನವರು. ಬಹುಜನ ಸಮಾಜವನ್ನು ಕಟ್ಟಿದಂಥವ್ರು ಬಸವಣ್ಣವರು. ಅದೇ ರೀತಿ ಗಾಂಧೀಜಿಯವರು ಸಹ ತಮ್ಮೊಡನೆ, ಅವರು ಸಹ ಅಹಿಂದ ಯಾರ ಪೇಟೆಂಟು ಅಲ್ಲ. ಹಾಗಾಗಿ ಆ ಪೇಟೆಂಟನ್ನು ಬಿಟ್ಟು ಅಹಿಂದವನ್ನು, ಬಹುಜನ ಸಮಾಜವನ್ನು ಗಾಂಧೀಜಿಯವರು ಕಟ್ಟಿದರು. ಹಾಗಾಗಿ ಇಬ್ಬರು ಮಹಾತ್ಮರು ನಮಗೆ ಕಾಯಕ ದಾಸೋಹದ ಮೂಲಕ ಅಥವಾ ದೇವಾಲಯದ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸತ್ಯಾಗ್ರಹದ ಮೂಲಕ ಇಬ್ಬರು ಧರ್ಮದರ್ಶಿತ್ವವನ್ನು ನಮಗೆ ನೀಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಗಾಂಧೀಜಿಯವರು ಒಂದು ನಿಲುವನ್ನು ತಗೊಂತಾರೆ ಧರ್ಮ ಅವರ ಧರ್ಮದರ್ಶಿತ್ವದಲ್ಲಿ. ತಮ್ಮ ಆಶ್ರಮದಲ್ಲಿಯೇ, ತಮ್ಮ ಸಾರ್ವಜನಿಕ ಬದುಕಿನಲ್ಲಿಯೇ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದಂಥದ್ದು ನಾವು ಗಾಂಧೀಜಿಯವರ ಚರಿತ್ರೆಯಲ್ಲಿ ನಾವು ಓದ್ತೇವೆ. ಯಾವ ಮದುವೆಗಳು ಅಂತರ್ಜಾತಿ ವಿವಾಹ ಇರ್ತದೆ ಅದಕ್ಕೆ ಮಾತ್ರ ನಾನು ಹೋಗ್ತೇನೆ, ಉಳಿದ ಮದುವೆಗಳಿಗೆ ನಾನು ಹೋಗೋದಿಲ್ಲ ಅಂತಕ್ಕಂಥ ನಿಲುವನ್ನು ಗಾಂಧೀಜಿ ತಳ್ಕೊತಾರೆ. ಹಾಗಾಗಿ ಇದು ಸಹ ಅವರ ಧರ್ಮದರ್ಶಿತ್ವ ಅಂತ ನಾನು ಭಾವಿಸುತ್ತೇನೆ. ಬಸವಣ್ಣ 800 ವರ್ಷಗಳ ಹಿಂದೆ ಐತಿಹಾಸಿಕವಾದ, ಕ್ರಾಂತಿಕಾರಕವಾದ ಏನು ಈ ವರ್ಗವರ್ಣ ನಿರಾಕರಣೆಯ ವಿವಾಹದ ಮೂಲಕ ಕಲ್ಯಾಣ ಕ್ರಾಂತಿ ಆಯಿತು, ಆ ನೆಲೆಯನ್ನೇ ನಾವು ಈ ನಮ್ಮ ಗಾಂಧೀಜಿಯವರ ಒಂದು ತತ್ವದಲ್ಲಿ ಕಾಣ್ಬೋದು. ಅಂತರ್ಜಾತಿ ವಿವಾಹಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಂಥವರು. ವರ್ಣ ವ್ಯವಸ್ಥೆಯ ಕಲ್ಪನೆಯಲ್ಲಿ ಯಾರೇ ಒಬ್ಬನು ಮಿಕ್ಕವನಿಗಿಂತ ಶ್ರೇಷ್ಠನಲ್ಲ, ಬ್ರಾಹ್ಮಣನಿಗೆ ಇರುವ ಗೌರವ ಒಬ್ಬ ಭಂಗಿಗೂ ಇದೆ ಅಂತ ಇದನ್ನು ಗಾಂಧೀಜಿಯವರು ಭಾವಿಸಿದರು. ಜಾತಿ ಪದ್ಧತಿಯು ಇಂದಿನ ದುಸ್ಥಿತಿಗೆ ಕಾರಣವಲ್ಲ, ನಮ್ಮ ದುರಾಸೆ ದುರಾಭಿಮಾನಿಗಳು ನಮ್ಮನ್ನು ಇಂದಿನ ದಾಸ್ಯಕ್ಕೆ ನುಗ್ಗಿವೆ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ. ಹಾಗಾಗಿ ನಾವು ಗಮನಿಸ್ತೇವೆ, ಗಾಂಧೀಜಿಯವರ ಅನುಯಾಯಿಗಳಾಗ್ಬೋದು ಅಥವಾ ಬಸವಣ್ಣನ ಅನುಯಾಯಿಗಳಾಗ್ಬೋದು, ಇಬ್ಬರು ತತ್ವವನ್ನು ಧಿಕ್ಕರಿಸಿ ನಡೆದಿದ್ದೆ. ಈ ಎರಡು ತತ್ವಗಳಿಗೆ, ಎರಡು ಮಹಾನುಭಾವರಿಗೆ, ಇಬ್ಬರು ಮಹಾತ್ಮರಿಗೆ ನಾವು ಕೊಟ್ಟ ದೊಡ್ಡ ಅಗೌರವ ಅಂತ ನಾನು ಭಾವಿಸ್ತೇನೆ. ಬಸವಣ್ಣನ ತತ್ವವನ್ನು ನಡೆಯೊಳಗೆ ನುಡಿಗೆ ಪೂರೈಸಿದರೆ ಇವತ್ತು ಕರ್ನಾಟಕ ನಿಜವಾದ ಕಲ್ಯಾಣ ಆಗ್ತಾ ಇತ್ತು. ಹಾಗೆ ಗಾಂಧೀಜಿಯವರ ತತ್ವಗಳನ್ನು ಅವರ ಅನುಯಾಯಿಗಳು ಪಾಲಿಸಿದರೆ ನಿಜವಾದ ರಾಮರಾಜ್ಯ ಆಗ್ತಾ ಇತ್ತು. ಅದು ಕಲ್ಯಾಣ ರಾಜ್ಯ, ಇದು ರಾಮರಾಜ್ಯ ಅಷ್ಟೇ. ಆದರೆ ಅದು ರಾಮರಾಜ್ಯ, ಅದು ಕಲ್ಯಾಣ ರಾಜ್ಯವೇ, ಇದು ಬಸವಣ್ಣನದು ಸಹ ಕಲ್ಯಾಣ ರಾಜ್ಯವೇ. ಹಾಗಾಗಿ ಧರ್ಮದರ್ಶಿತ್ವದಲ್ಲಿ ಇಬ್ಬರು ಮಹಾನುಭಾವರು ಅದ್ಭುತವಾದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಧರ್ಮದರ್ಶಿತ್ವ ನಾನು ಗುರುತಿಸೋದು, ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಸ್ಪರ್ಧಾತ್ಮಕ ಜಗತ್ತು, ಜಾಗತೀಕರಣ, ನಮ್ಮ ಮೊಬೈಲ್ನಲ್ಲೇ ಇಡೀ ಪ್ರಪಂಚ ಇದೆ. ನಮ್ಮ ನೆಹರು ಅವರು ಪಂಚಶೀಲ ತತ್ವ ಪಂಚವಾರ್ಷಿಕ ಯೋಜನೆಗಳನ್ನು ತಂದು ಅದ್ಭುತವಾದ ಕೈಗಾರಿಕಾ ಕ್ರಾಂತಿಗಳನ್ನು ಮಾಡಿದರು. ಆದರೆ ಗಾಂಧೀಜಿಯವರು ಗ್ರಾಮೋದ್ಯೋಗಕ್ಕೆ ಕೊಟ್ಟಂಥ ಉತ್ತೇಜನ, ಚರಕಕ್ಕೆ ನೀಡಿದ ಮಹತ್ವ, ಅದು ನಿಜವಾಗ್ಲೂ ಪಾಲನೆಯಾಗಿದ್ದರೆ ಇಡೀ ದೇಶ ಉದ್ಯೋಗ ಸಹಿತವಾಗಿರ್ತಿತ್ತು, ಉದ್ಯೋಗ ರಹಿತವಾಗಿರ್ತಿರ್ಲಿಲ್ಲ. ಈ ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯಗಳು ಕೊಡಬೇಕಾದ ಅಗತ್ಯ ಇರ್ತಿರಲಿಲ್ಲ. ಗಾಂಧೀಜಿಯವರ ಧರ್ಮದರ್ಶಿತ್ವ ಅಥವಾ ಬಸವಣ್ಣನವರ ಆ ಕಾಯಕ ದಾಸೋತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದರೆ ನಮ್ಮ ಬದುಕು ಸಂಪನ್ನವಾಗ್ತಾ ಇತ್ತು. ಗಾಂಧೀಜಿಯವರ ಕುರಿತಾಗಿ ಇನ್ನೊಂದೇ ಒಂದು ಮಾತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರ ಸೆರೆಮನೆಯ ವಾಸದಲ್ಲಿ ಗಾಂಧೀಜಿಯವರು ಮಾಡ್ತಾ ಇದ್ದ ಕಾಯಕ ಚಪ್ಪಲಿ ಒಲಿಯೋದು. ಮಾದಾರ ದುಳೆಯನ, ಮಾದಾರ ಚೆನ್ನೈನ ಕೆಲಸವನ್ನು ಗಾಂಧೀಜಿಯವರು ಸೆರೆಮನೆಗಳಲ್ಲಿ ಮಾಡ್ತಾ ಇದ್ರು. ಹೀಗೆ ಧರ್ಮದರ್ಶಿತ್ವ ಅಂತಕ್ಕಂಥ ಮಾತನ್ನು ಭಾಳ ಸುಂದರವಾಗಿ ಹೇಳಿದ್ರು. ನಾವು ಕೂಡ ಬಸವ ಸಮಿತಿಯ ಟ್ರಸ್ಟೀಸು, ಒಂದು 9-10 ಜನ ನಾವು ಟ್ರಸ್ಟಿ ಇದ್ದೀವಿ. ಟ್ರಸ್ಟಿ ಅಂದಮೇಲೆ ಇದು ನನ್ನದು ಅನ್ನೋ ಭಾವ ನನಗೆ ಯಾವತ್ತೂ ಬರ್ಕೂಡು, ಇದು ಬಸವಣ್ಣನವ್ರದ್ದು ಅನ್ನೋ ಭಾವ ನಿರಂತರವಾಗಿ ನನ್ನಲ್ಲಿರಬೇಕು.
ನಾನು ಒಂದು ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಅದು ಬಸವಣ್ಣನವರ ಹಣ ಅಂತಕ್ಕಂಥ ಎಚ್ಚರ ನನ್ನಲ್ಲಿ ಇದ್ದರೆ ಅದಕ್ಕೆ ಟ್ರಸ್ಟಿಶಿಪ್ ಅಂತಾರೆ. ಹಾಗೆ ಗಾಂಧಿಯವರಿಗೆ ರಾಷ್ಟ್ರ ನನ್ನದು ಅನ್ನತಕ್ಕಂಥ ಭಾವ. ಇವತ್ತು ಪತ್ರಿಕೆಗಳಲ್ಲಿ ಜಗಳಗಳನ್ನು ಗದ್ದಲಗಳನ್ನು ನೋಡ್ತೀರಿ, ಆದರೆ ಹಿಂದಿನ ರಾಜಕಾರಣಿಗಳಲ್ಲಿ ಇರಲಿಲ್ಲ. ಕಾರಣ ಅಲ್ಲಿ ರಾಷ್ಟ್ರ ಅನ್ನತಕ್ಕಂಥ ಧರ್ಮದರ್ಶಿತ್ವ ಅವರಲ್ಲಿ ಇತ್ತು. ಈಗ ಧರ್ಮದರ್ಶಿತ್ವ ಇಲ್ಲ, ಕೇವಲ ತಮ್ಮ ರಾಜಕೀಯ ಪಕ್ಷ ತಮ್ಮ ಸ್ವಾರ್ಥವನ್ನು ಆ ದರ್ಶಿತ್ವ ಎಲ್ಲಿ ತಪ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಈ ದಾಸೋಹ ತತ್ವದ ಬಗ್ಗೆ ಬಸವಣ್ಣವರು ಭಾಳ ವಿಶೇಷವಾದ ಎರಡು ಶಬ್ದಗಳನ್ನು ಬಳಸ್ತಾರೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ನನಗಾಗಿ ನಾನು ಬದುಕೋದಲ್ಲ, ಒಳಗಿರ್ತಕ್ಕಂಥ ಮಹಾ ಚೈತನ್ಯದ ಸಾಕ್ಷಿಯಾಗಿ ನಾನು ಆ ಇಡೀ ಚೈತನ್ಯಕ್ಕೆ ದಾಸನಾಗಿ ನನ್ನ ಕ್ರಿಯೆಯನ್ನು ನಾನು ಮಾಡ್ತಾ ಇರಬೇಕು. ಈಗ ಬಸವ ಸಮಿತಿ ನನಗೇನು ಕೊಡ್ತದೆ, ಅಲ್ಲಿಂದ ಏನು ನನಗೆ ರಿಟರ್ನ್ ಬರ್ತದೆ ಅಲ್ಲ. ಅಲ್ಲಿ ಬಸವ ಸಮಿತಿಗೆ ನಾನು ಬಸವಣ್ಣನವರನ್ನು ಎಷ್ಟು ಮುಂದೆ ನಾನು ತಗೊಂಡು ಹೋಗಲಿ ಅಂತಕ್ಕಂಥ ಹಂಬಲ ಇರ್ತದಲ್ಲ, ಅದು ದಾಸೋಹ ತತ್ವ ಆಗ್ತದೆ. ಕೇವಲ ಅದು ಆಹಾರ ದಾಸೋಹ ಜ್ಞಾನದ ಅನೇಕ ರೀತಿಯಲ್ಲಿ ನಮ್ಮ ದೃಷ್ಟಿ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವವೂ ಕೂಡ ದಾಸೋಹದ ಕ್ರಿಯೆಯಲ್ಲಿ ಅದು ಒಳಗಿನಿಂದ ಅಂತರಂಗದಿಂದ. ಇವತ್ತೇ ನಾನು ಇವು ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಅರಿವಿನ ಮನೆ ಅಂತಕ್ಕಂಥದ್ದು ಬಸವಣ್ಣನವರ ಅಂತರಂಗ, ಮಹಾಮನೆ ಅನ್ನೋದು ಬಸವಣ್ಣನವರ ಬಹಿರಂಗ. ಇವೆಲ್ಲರೂ ಕೂಡ ಅರಿವಿನ ಮನೆ ಅಂದಾಗ ಇದು ಅರಿವಿನ ಮನೆ ಅಲ್ಲ, ನಿಮ್ಮ ಅಂತರಂಗ ಏನಿದೆ ಪರಿಶುದ್ಧವಾದ ಬದುಕನ್ನು ಬದುಕ್ತಾ ಅಲ್ಲಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಆತ್ಮಸಾಕ್ಷಿ. ಆ ಶಬ್ದವನ್ನು ಭಾಳ ಒತ್ತಿ ಹೇಳಿದರು, ಪ್ರತಿಯೊಬ್ಬರಿಗೂ ನಮಗೆ ಆತ್ಮಸಾಕ್ಷಿ ಇರಬೇಕು. ಆತ್ಮಸಾಕ್ಷಿ ಇಲ್ಲದೆ ನಾನೇನಾದರೂ ನನ್ನ ಕಾರ್ಯವನ್ನು ನಿರ್ವಹಿಸೋದೇ ಆದರೆ ಮತ್ತೆ ಅಲ್ಲಿ ದಾಸೋಹ ತತ್ವವೂ ಇಲ್ಲ, ಧರ್ಮದರ್ಶಿತ್ವವೂ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಶರಣರ ವಚನಗಳಲ್ಲಿ ಇದನ್ನೆಲ್ಲ ಬಹಳ ನೀವು ನಿರಂತರವಾಗಿ ಮನನ ಮಾಡಬೇಕು. ಎಲ್ಲೋ ನಾನು ಹಾಡಿದೆ ಅಥವಾ ನಾನೊಂದು ಗಂಟೆ ನಿಂತು ಭಾಷಣ ಮಾಡಿದೆ ಅಥವಾ ಒಂದು ಪುಸ್ತಕ ಬರೆದೆ ಅಥವಾ ನಾನು ಇನ್ನೊಂದೇನು ನಾಟಕ ಮಾಡಿದೆ ಅಲ್ಲ, ಆ ವಚನ ಅವ್ರು ಹೇಳಿದ ಹಾಗೆ ಅದು ನಡೆಯಲ್ಲಿ ಬರಬೇಕು ಅಂತ ಏನು ಒತ್ತಿ ಅವರು ಆರಂಭದಲ್ಲಿ ಅದೇ ವಾಕ್ಯವನ್ನು ಇಟ್ಕೊಂಡೇ ಆರಂಭ ಮಾಡಿದ್ರು. ಆ ನಡೆ ಮತ್ತು ನುಡಿ ಎರಡೂ ಒಂದಾಗ್ತಕ್ಕಂಥ ಕ್ರಿಯೆಯನ್ನು ಇವತ್ತು ಬಹಳ ವಿಶೇಷವಾಗಿ ಪಿನಾಕ್ಪಾಣಿಯವರು ಬಸವ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹೌದು, ಅವರು ಮುಂದಿನ ದಿನಗಳಲ್ಲಿ ನಮಗೂ 70 ಆಗ್ತಾಯಿದೆ ಮುಂದಿನ ಹುಟ್ಟುಹಬ್ಬಕ್ಕೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಸವ ಸಮಿತಿಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯು ಒಂದಿನ ಅವ್ರ ಮೇಲೆ ಬೀಳ್ಬೋದು. ಆಗಲೇ ಆಸ್ಟ್ರೇಲಿಯಾದ್ದೊಂದು ಮಾತು ಹೇಳಿದ್ರು, ನಿಮಗೂ ಕೂಡ ಹಂಚಿಕೊಳ್ತೇನೆ. ನಾವು ಆಸ್ಟ್ರೇಲಿಯಾದಲ್ಲಿ 19 ಮತ್ತು 20 ಏಪ್ರಿಲ್ ಮೆಲ್ಬರ್ನ್ನಲ್ಲಿ ಗ್ಲೋಬಲ್ ಬಸವ ಫೌಂಡೇಶನ್ ಅಂತ ಒಂದು ವಿಶೇಷವಾದ ವಿಶ್ವದ ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಸವಣ್ಣನನ್ನು ಒಬ್ಬ ಗ್ಲೋಬಲ್ ನಾಯಕ ಅಂತ, ಈಗ ಕರ್ನಾಟಕದ ಸಂಸ್ಕೃತಿ ನಾಯಕ ಅನ್ನೋ ಮಾತಿದೆಯಲ್ಲ ಅಲ್ಲಿ, ಅದನ್ನು ಅವರು ಇಲ್ಲ ಇಲ್ಲ ಬಸವಣ್ಣನನ್ನು ವಿಶ್ವ ನಾಯಕನನ್ನಾಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾನೊಂದು ಕಾನ್ಫರೆನ್ಸ್ ಕಾಲ್ ಮಾಡ್ತಾ ಇದ್ದೆ. ಕಾನ್ಫರೆನ್ಸ್ ಕಾಲ್ ಅಂದರೆ 10-12 ಜನ ಎಟ್ ಎ ಟೈಮ್ ಮಾತಾಡ್ತಾ ಇರ್ತೇವೆ. ಮಧ್ಯ ಮಧ್ಯದಲ್ಲಿ ಒಬ್ಬರು ಪಿನಾಕ್ಪಾಣಿ ಅವರು ಮಾತನಾಡಿದ್ಮೇಲೆ ನಾನು ಮಾತನಾಡಬೇಕು, ನಾನು ಮಾತನಾಡಿದ್ಮೇಲೆ ಅಣ್ಣವ್ರು ಮಾತಾಡಬೇಕು, ಹೀಗೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾ ಇರ್ತೇವೆ. ಆಸ್ಟ್ರೇಲಿಯಾದಲ್ಲಿ ಅಣ್ವೇಕರ್ ಅಂತಕ್ಕಂಥ ಒಬ್ಬ ಡಾಕ್ಟ್ರು, ಅವ್ರಿಗೆ ಇತ್ತೀಚೆಗೆ ಅಲ್ಲಿಯ ರಾಷ್ಟ್ರ ಪ್ರಶಸ್ತಿ ಕೂಡ ಅವರಿಗೆ ಲಭಿಸ್ತು. ಯಾರಿಗೂ ಶರಣರ ತತ್ವಗಳು ಆ ಒಳಗಿರ್ತಕ್ಕಂಥ ದರ್ಶನ ಏನಿದೆ ಆ ದರ್ಶನವನ್ನು ಅರ್ಥ ಆಗಿದ್ದರೆ ಬಸವಣ್ಣನವರ ದೃಷ್ಟಿಕೋನದಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಲಿಂಗಾಯತನೇ. ಜಗತ್ತಿನಲ್ಲಿರ್ತಕ್ಕಂಥ ಕಾರಣ ನನ್ನ ಅಂಗವನ್ನು ಲಿಂಗಮಯವನ್ನಾಗಿ ಮಾಡಿಕೊಂಡು ಅಂಗಭಾವದಿಂದ ಲಿಂಗಭಾವದಲ್ಲಿ ಬದುಕು ಅನ್ನೋದೇ ಶರಣರ ಮೂಲ ತತ್ವ. ಆ ಲಿಂಗಭಾವದಲ್ಲಿ ಪರಿವರ್ತನೆ ಆಗಿ ಆ ಬಸವಣ್ಣ ಹೇಳ್ತಾರಲ್ಲ, ಲಿಂಗ ಮೆಚ್ಚಿ ಅಹುದಹುದೆನಬೇಕು ಕೂಡಲ ಸಂಗಮ ದೇವ, ಅದಿದೆ ನೋಡಿ ಮಾತು. ಅಂದರೆ ಆ ವಚನದಲ್ಲಿ ಇರ್ತಕ್ಕಂತಹ ನಿಲುವುಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳನ್ನು, ಇದೆಲ್ಲ ಅಗಾಧವಾದ ಸಾಹಿತ್ಯ ಇದೆ ನಮ್ಮ ಪಾಲಿದೆ. ಇದು ನಾವು ಪುಣ್ಯವಂತರು ನಿಜಕ್ಕೂ, ನಾವು ಪುಣ್ಯ ಸುಖ ಬಂದಡೆ ಪುಣ್ಯದ ಅದನ್ನು ಬಸವಣ್ಣ ಅಲ್ಲಗಳೀತಾರೆ. ಆದರೆ ಇಂಥ ಒಂದು ಪರಂಪರೆಯಲ್ಲಿ ಹೆರಿಡಿಟ್ರಿಯಲ್ಲಿ ಹೆರಿಟೇಜಲ್ಲಿ ನಾವು ಬಂದಿದ್ದು ನಮ್ಮ ಜೀವನದ ಸೌಭಾಗ್ಯ ಅಂತಕ್ಕಂಥ ಎಚ್ಚರದಿಂದ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸಗಳನ್ನು ಮಾಡೋಣ. ಶರಣಾರ್ಥಿ ತಾವು ಬಂದಿದ್ದಕ್ಕಾಗಿ ತಮಗೂ ಶರಣ.
ಕೆಲಸದಲ್ಲಿ.